ಸ್ನೇಹಿತರೆ, ಮನುಷ್ಯ ತನ್ನ ಜೀವನದಲ್ಲಿ ತನ್ನ ನಡೆಗೆ ಎಂದೂ ಪಾಸಿಟಿವ್ ಆಗೇ ಇರಬೇಕು. ತಾನು ಅಂದುಕೊಂಡಂತೆ ಸಾಕಷ್ಟು ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕು. ತನಗೆ ಸಂಪತ್ತು ಬೇಕು, ಅಧಿಕಾರ ಬೇಕು, ಹಣ, ಪದವಿ ಎಲ್ಲವೂ ಬೇಕು ಅಂತ ಬಯಸ್ತಾನೆ ಇರ್ತಾನೆ. ಸಾಕಷ್ಟು ಜನ ಹೀಗೂ ಹೇಳ್ತಾರೆ, ನೀವು ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿ, ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಬದುಕಿನಲ್ಲಿ ಯಶಸ್ಸನ್ನು ನೀಡುತ್ತವೆ. ಅವು ನಮಗೆ ಫೇಲ್ಯೂರ್ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಹಾಗಿದ್ರೆ ಇವೆಲ್ಲ ಹೇಗೆ ಕೆಲಸ ಮಾಡುತ್ತವೆ? ಇದಕ್ಕೆಲ್ಲ ಧ್ಯಾನದಲ್ಲಿ ಏನಾದರೂ ಸೂತ್ರಗಳಿವೆಯಾ ಅಂತ ನೋಡೋದಾದರೆ, ಇದು 100ಕ್ಕೆ ಕೇವಲ 30% ಜನರಿಗೆ ಮಾತ್ರ ಸೂಕ್ತ ಅಂತ ಹೇಳಬಹುದು. ಯಾಕಂದರೆ ಈ ಸೂತ್ರ ನಿಜಕ್ಕೂ ಹೆಚ್ಚು ಪುರುಷರಿಗಿಂತ ಸ್ತ್ರೀಯರಿಗೆ ಬೇಗ ಕೆಲಸ ಮಾಡುತ್ತೆ ಅನ್ನೋದು ನನ್ನ ಅನುಭವ. ಕಾರಣ, ಸ್ತ್ರೀಯರು ತಾನೇ ಹೆಚ್ಚು ಕನಸು ಮತ್ತು ಕಲ್ಪನೆಗಳನ್ನು ಮಾಡಿಕೊಳ್ಳೋದು. ಹಾಗಾಗಿ ಈ ವಿಧಾನವನ್ನು ಪಾಲಿಸುವ ಮುನ್ನ ಸೂತ್ರವನ್ನು ಮೊದಲು ಗಮನಿಸಿ, ನಿಮ್ಮ ಎಲ್ಲ ಆಸೆ, ಕನಸು, ಬಯಕೆ ಏನೇ ಇದ್ದರೂ ಅದನ್ನು ಪಡೆಯುವುದಕ್ಕೂ ಮೊದಲು ಈ ಸೂತ್ರವನ್ನು ಪಾಲಿಸಿ, ಇದು ನಿಮಗೆ ಸೂಕ್ತವಾದರೆ ನಿಮ್ಮ ಮುಂದಿನ ಕೆಲಸ ಈಡೇರಿದಂತೆ ಸರಿ, ಇಲ್ಲವಾದರೆ ಕಷ್ಟ. ನೀವು ಧ್ಯಾನದಲ್ಲಿ ಕೂರುವ ಮೊದಲು 5 ನಿಮಿಷ ಕಣ್ಣು ಮುಚ್ಚಿ ಏಕಾಗ್ರತೆಯಿಂದ ಕೂರಿ. ನಿಮ್ಮ ದೇಹ, ಮನಸ್ಸು ಸಂಪೂರ್ಣ ರಿಲ್ಯಾಕ್ಸ್ ಆಗಿರಲಿ. ನಂತರ ನೀವು ಕಣ್ಣನ್ನು ಬಿಡದೆ ನಿಮ್ಮ ಎರಡೂ ಕೈಗಳನ್ನು ಜೋಡಿಸಿ ಬೆಸುಗೆ ಹಾಕಿಕೊಳ್ಳಿ. ನಿಮ್ಮ ಕೈ ಬೆರಳುಗಳು ಒಂದಕ್ಕೊಂದು ಸೇರಿರಲಿ, ಲಾಕ್ ಆಗಿರಲಿ. ಈ ರೀತಿ ಲಾಕ್ ಆದ ಕೈಗಳನ್ನು ನಿಮ್ಮ ಮನಸ್ಸಿನಲ್ಲಿ ಈ ಕೈಗಳನ್ನು ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ, ಇವು ಅಂಟಿಕೊಂಡಿವೆ, ಇವನ್ನು ಬಿಡಿಸಲು ಸಾಧ್ಯವಿಲ್ಲ ಅಂತ ಅಂದುಕೊಳ್ಳಿ. ಪದೇ ಪದೇ ನೀವು ಈ ರೀತಿ 10 ನಿಮಿಷ ನಿರಂತರ ಅಂದುಕೊಳ್ಳೋದ್ರಿಂದ ಬಿಡಿಸೋದಕ್ಕೆ ನಂತರ ನೀವು ಪ್ರಯತ್ನಿಸಿದರೆ ಅದನ್ನು ಬಿಡಿಸಿಕೊಳ್ಳೋದಕ್ಕೆ ಅಸಾಧ್ಯವಾಗುತ್ತೆ ಸ್ನೇಹಿತರೆ. ಅವು ಬಿಡಿಸಲಾರದಷ್ಟು ಆಳವಾಗಿ ಅಂಟಿಕೊಂಡಿರುತ್ತವೆ. ನಿಮ್ಮೊಳಗೆ ಇಂತಹ ಭಯ ಹುಟ್ಟಿರುತ್ತೆ, ಇದೇನಾಯಿತು, ನನ್ನ ಕೈಗಳನ್ನು ಬಿಡಿಸೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಆತಂಕವೂ ಆಗುತ್ತೆ. ಭಯ ಪಡಬೇಡಿ. ಈ ರೀತಿ ಆಗಿದೆ ಎಂದರೆ ನಿಮ್ಮಲ್ಲಿ ಈ ಕಲ್ಪನಾ ಶಕ್ತಿ ಕೆಲಸ ಮಾಡುತ್ತೆ ಎಂದರ್ಥ. ಇದನ್ನು ನೀವು ಮತ್ತೆ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ನನ್ನ ಕೈ ಬೆರಳುಗಳು ಈಗ ಸಡಿಲವಾಗಿವೆ, ಅವು ಸರಳವಾಗಿವೆ ಎಂದು ಅಂದುಕೊಂಡರೆ ನೀವು ನಿಮ್ಮ ಕೈಗಳನ್ನು ಸರಳವಾಗಿ, ನಿಧಾನವಾಗಿ ಬಿಡಿಸಿಕೊಳ್ಳಬಹುದು. ಇದಕ್ಕಾಗಿ ನೀವು ಆತಂಕ ಪಡುವಂಥ ಯಾವ ಪ್ರಮೇಯವೂ ಇಲ್ಲ. ಈ ಸೂತ್ರ ನಿಮಗೆ ಕೆಲಸ ಮಾಡಿದೆ ಎಂದಾದರೆ ನೀವು ನಂತರ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಂತೆ ನಿಮ್ಮ ಕನಸು, ಬಯಕೆ, ಆಸೆ, ಪ್ರೇಮ, ಸಾಕಷ್ಟು ವಿಚಾರದಲ್ಲಿ ಏನೆಲ್ಲ ಭಾವನೆಗಳು ಇವೆಯೋ ಆ ಭಾವನೆಗಳಿಗೆ ತಕ್ಕಂತೆ ಆ ಎಲ್ಲ ವಿಚಾರಗಳನ್ನು ನೀವು ಅನುಸರಿಸಬಹುದು. ಇದು ನಿಮಗೆ ಸೂಕ್ತವಾದರೆ ಮಾತ್ರ.